ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ವಿಶೇಷವಾದಂತ ಒಂದು ಗಿಡವನ್ನು ತೋರಿಸ್ತೀನಿ ಆ ಗಿಡವನ್ನು ಕಷಾಯ ಮಾಡಿ ಸಹ ನಿಮಗೆ ತೋರಿಸ್ತೀನಿ ಹಾಗೇನೇ ಈ ಗಿಡ ಸುಮಾರು ಒಂದು 99% ಜನರಿಗೆ ಗೊತ್ತಿಲ್ಲ ಗೊತ್ತಿರಬಹುದು ಸ್ವಲ್ಪ ಹಳ್ಳಿ ಜನಗಳಿಗೆ ಆದರೆ ತುಂಬಾ ಜನಕ್ಕೆ ಇದರ ಬಗ್ಗೆ ಇನ್ಫರ್ಮೇಷನ್ ಇಲ್ಲ ನಾನು ಇವತ್ತು ನಿಮಗೆ ಅದೇ ರೀತಿಯ ಒಂದು ಗಿಡ ನಾವು ಈ ಗಿಡಕ್ಕೆ ಮಂಗಳೂರಿನಲ್ಲಿ ಕಡಿರ್ ಬೇರು ಅಂತೀವಿ ಈ ಕಡಿರ್ ಬೇರನ್ನ ಹೆಚ್ಚಾಗಿ ಗರ್ಭಿಣಿಯರಿಗೆ ಕಷಾಯ ಮಾಡಿ ಕೊಡ್ತಾರೆ ಕೆಲವರಿಗೆ ಗೊತ್ತಿರಬಹುದು ಈ ಗಿಡವನ್ನ ಗರ್ಭಿಣಿಯರಿಗೆ ಯಾಕೆ ಕಷಾಯ ಮಾಡಿ ಕೊಡ್ತಾರೆ ಕೇವಲ ಇದು ಗರ್ಭಿಣಿಯರಿಗೆ ಮಾತ್ರನಾ ನಾವು ಏನಾದರೂ ಕುಡಿಬಹುದಾ ಖಂಡಿತವಾಗಲೂ ಇದನ್ನ ನಾವು ಸಹ ಕುಡಿಬಹುದು ನಮಗೂ ಸಹ ತುಂಬಾ ಒಳ್ಳೆಯ ಅಂಶಗಳನ್ನು ಆರೋಗ್ಯದ ಲಾಭಗಳನ್ನು ಕೊಡುತ್ತೆ ನಾವು ಆ ಗಿಡ ಯಾವುದು ಆ ಗಿಡ ನಮ್ಮ ದೇಹಕ್ಕೆ ಏನು ಅನುಕೂಲ ಪ್ರತಿಯೊಂದು ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಪಡಿಬಹುದು ಹಾಗೆ ವಿಡಿಯೋ ಮಿಸ್ ಮಾಡಿ ನೋಡಲು ಸಹ ಬಹುದು ಸ್ನೇಹಿತರೆ ನಾನೀಗ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ನೋಡಿ ಇದೇ ಕಡಿರ್ ಬೇರಿನ ಗಿಡ ಇದು ಸಾಮಾನ್ಯವಾಗಿ ಎಲ್ಲಿ ಹೆಚ್ಚು ಬಿಸಿಲು ಬೀಳುತ್ತೋ ಅಥವಾ ಎಲ್ಲಿ ಮಣ್ಣು ಸ್ವಲ್ಪ ರಫ್ ಆಗಿರುತ್ತೋ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಈ ರೋಡ್ ಸೈಡಲ್ಲಿ ಬೆಳೆಯುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನೆ ಹತ್ರ ಏನೋ ಸ್ವಲ್ಪ ಕಲ್ಲು ಮಣ್ಣು ಇದ್ದರೆ ಅಲ್ಲಿ ಬೆಳೆಯುತ್ತೆ ಸಾಮಾನ್ಯವಾಗಿ ಹೆಚ್ಚು ಬೆಳೆಯೋದೆ ಬಿಸಿಲು ಬೀಳುವಂಥ ಪ್ರದೇಶಗಳಲ್ಲಿ ಹಾಗಂತ ಕೇವಲ ಇದು ಉಷ್ಣವಲಯದಲ್ಲೇ ಬೆಳೆಯುತ್ತಂತಲ್ಲ ಸ್ವಲ್ಪ ಕೋಲ್ಡಿರುವಂಥ ಪ್ರದೇಶದಲ್ಲಿ ಬೆಳೆಯುತ್ತೆ ಆದರೆ ತುಂಬ ತೀರ ಕಮ್ಮಿಯಾಗಿ ಬೆಳೆಯುತ್ತೆ ಎಲ್ಲೋ ಒಂದೊಂದು ಬೆಳೆದಿರಬಹುದು ಒಂದು ವೇಳೆ ಇದು ಗಿಡ ನೀವು ಕಂಡ್ರೆ ದಯವಿಟ್ಟು ನೀವು ಇದನ್ನು ಮಿಸ್ ಮಾಡಿದ್ರೆ ತಗೊಂಡು ಹೋಗಿ ಒಂದು ಕಷಾಯ ಮಾಡಿ ಕುಡೀರಿ ತುಂಬಾ ಬೆನಿಫಿಟ್ ಇದೆ ನಾನು ನಿಮಗೆ ಬೆನಿಫಿಟ್ಗಳನ್ನ ಹೇಳೋ ಮುಂಚೆ ನಾವು ಫಸ್ಟಿಗೆ ಇದನ್ನು ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ನಾವೀಗ ಕಡಿರ್ ಬೇರನ್ನ ಕಷಾಯ ಮಾಡಲಿಕ್ಕೆ ನಾವು ಇಷ್ಟು ಕಡಿರ್ ಬೇರನ್ನ ತಗೊಂಡಿದ್ದೀವಿ ಗಿಡವನ್ನು ಇದರಲ್ಲಿ ನಾವು ಬೇರೆ ಮಾತ್ರ ಕಟ್ ಮಾಡ್ಕೋಬೇಕು ನೀವು ಕತ್ರಿ ಅಥವಾ ಒಂದು ಕತ್ತಿ ತಗೊಂಡು ಈ ರೀತಿಯಾಗಿ ನೀವು ಕಟ್ ಮಾಡ್ಬೋದು ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ ನಾವು ಇಷ್ಟು ಕಟ್ ಮಾಡ್ಕೊಂಡಿದ್ದೀವಿ ನಮಗಿಷ್ಟು ಕಾಂಡ ಈ ಬೇರು ಮಾತ್ರ ಬೇಕಾಗಿರೋದು ತುಂಬ ಗಟ್ಟಿದೆ ಹಾಗಾಗಿ ಕತ್ತರಲ್ಲಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಉಂಟು ಕತ್ತಿನ ಅಲ್ಪಲಿ ನಾವಿನ್ನು ಕತ್ತಿಯಲ್ಲಿ ಕಟ್ ಮಾಡುವ ಇನ್ನು ಇದರಲ್ಲಿ ಕಷ್ಟ ಆಗುತ್ತೆ ನೋಡಿ ನಾವು ಇಷ್ಟು ಇದನ್ನಾಗ ಕಟ್ ಮಾಡ್ಕೊಂಡಿದ್ದೇವೆ ಇಷ್ಟು ಅದು ಸಾಕು ನಾವೀಗ ಈ ರೀತಿಯಾಗಿ ಒಂದು ಮಣೆ ಏನಾದರೂ ಇಟ್ಕೊಂಡು ಸ್ವಲ್ಪ ಇದನ್ನು ನಾವು ಜಜ್ಕೊಳ್ಳೋಣ ಹೀಗೆ ನಾವು ಜಜ್ಜಿದ್ರೆ ಕ್ಲೀನಾಗಿ ಬೇಯುತ್ತೆ ಹಾಗೆ ನಮಗೆ ಕ್ಲೀನಾಗಿ ರಸ ಸಹ ಸಿಗುತ್ತೆ ನೋಡಿ ನಾವೀಗ ಈ ರೀತಿಯಾಗಿ ಕ್ಲೀನಾಗಿ ಇದನ್ನ ಹೆಜ್ಕೊಂಡಿದ್ದೇವೆ ನಾವು ಇದಕ್ಕೊಂದಿಷ್ಟು ಜೀರಿಗೆಯನ್ನು ಹಾಕೊಳ್ತಿದ್ದೇವೆ ನಾವಿಲ್ಲಿ ಇಷ್ಟು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕೊಳ್ತಿದ್ದೇವೆ ನಾವಿದನ್ನೀಗ ಒಂದು 20 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ ಚೆನ್ನಾಗಿ ಬೇಯಲಿ ಬೆಂದಾದ್ಮೇಲೆ ಇದ್ರ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ನಾವಿಲ್ಲಿ 2 ಲೋಟ ನೀರಿಟ್ಟಿದ್ದಲ್ಲ ಇದು ಕುದ್ದು ಕುದ್ದು ನಮ್ಗೆ ಹೆಚ್ಚು ಕಮ್ಮಿ 1.5 ಗ್ಲಾಸಷ್ಟು ನೀರಾಗಲಿ ಅಷ್ಟು ತನಕ ನಾವು ಇದನ್ನು ಚೆನ್ನಾಗಿ ಕುದಿಸಬೇಕು ಇದಾದ ನಂತರ ಅದು ಕಲರ್ ಸಹ ಚೇಂಜ್ ಆಗುತ್ತೆ ನಾವು ಆಮೇಲೆ ತೋರಿಸ್ತೀನಿ ನಾನು ಹೇಗೆ ಅನ್ನೋದು ಸ್ನೇಹಿತರೆ ಈ ಕಷಾಯ ಕುದಿಲಿ ಅಷ್ಟು ತನಕ ನಾವು ಈ ಕಷಾಯ ಕುಡಿದ್ರಿಂದ ಏನೆಲ್ಲ ಉಪಯೋಗಗಳಿದೆ ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿದೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತೀನಿ ನಿಮ್ಮ ನಾನು ಗಿಡವನ್ನು ತೋರಿಸ್ತಾ ಕ್ಲೀನಾಗಿ ನಿಮಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ ಯಾಕಂತಂದ್ರೆ ನಿಮಗೆ ಆ ಗಿಡ ಪರಿಚಯ ಆಗಬೇಕು ನೆಕ್ಸ್ಟ್ ನಿಮಗೆಲ್ಲ ಸಿಕ್ಕಿದ್ರೆ ಗುರುತಿಡಲಿಕ್ಕೆ ನಿಮಗೆ ಈಸಿ ಆಗಬೇಕು ಅದಕ್ಕೋಸ್ಕರ ನಿಮಗೆ ಕ್ಲೀನ್ ಆಗಿ ಗಿಡವನ್ನು ತೋರಿಸ್ತಾ ಹೋಗ್ತೀನಿ ನನಗೆ ಈ ಗಿಡದ ಪರಿಚಯ ಇತ್ತು ಕಡಿರ್ ಬೇರಿನ ಹೆಸರು ಗೊತ್ತಿತ್ತು ಆದರೆ ನನಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತೇಳಿ ತುಂಬಾ ಸರ್ಚ್ ಮಾಡಿದೆ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟು ಸಿಗ್ಲೇ ಇಲ್ಲ ಆಮೇಲೆ ನನಗೊಂದು ಸ್ವಲ್ಪ ಇನ್ಫಾರ್ಮೇಷನ್ಗಳು ಸಿಕ್ತು ಆ ಇನ್ಫಾರ್ಮೇಷನ್ ತಗೊಂಡೆ ಆದರೆ ಇದರ ಬೆನಿಫಿಟ್ನ ತುಂಬಾ ಹೇಳಿದ್ದು ನಮ್ಮ ಅತ್ತೆ ಅವರು ಈ ಗಿಡದಿಂದ ಕಷಾಯ ಮಾಡಿ ಕುಡಿದಿದ್ದು ಅವರು ಗರ್ಭಿಣಿಯಾಗಿರುವಂತ ಸಮಯದಲ್ಲಿ. ಹಾಗಾಗಿ ನನಗೆ ಇವರು ಹೇಳಿದ್ರು ಇದು ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು, ಹಾಗೇನೆ ಗರ್ಭಿಣಿ ಅಂತ ನಾವು ಸಹ ಕುಡಿಬಹುದು, ಈ ಕುಡಿದ್ರೆ ತುಂಬಾನೇ ಬೆನಿಫಿಟ್ಗಳು ಸಿಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಕಿತ್ಕೊಂಡ್ಬಂದು ಕಷಾಯ ಸಹ ಇಟ್ಟಿದ್ದೀವಿ. ಈ ಖಡೀರ್ ಬೇರಿಗೆ ಮಲಯಾಳಮಲ್ಲಿ ಕುರುಂ ತೊಟ್ಟಿ ಅಂತ ಹೇಳ್ತಾರೆ, ಹಾಗೆ ಕನ್ನಡದಲ್ಲಿ ಬಲ, ಕಡ್ಲಂಗಡ್ಲೆ ಗಿಡ ಅಂತಾನು ಸಹ ಇದನ್ನ ಕರೀತಾರೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸೀದಾ ರಂಬಿಫೋಲಿಯೋ ಅಂತ ಸಹ ಒಂದು ಹೆಸರಿದೆ. ನೀವು ಸೀದಾ ರಂಬಿಫೋಲಿಯೋ ಅಂತ ನೀವೇನಾದ್ರೂ ಸರ್ಚ್ ಹೊಡೆದ್ರೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ, ಆದರೆ 100% ಅದು ಸಿಗೋದಿಲ್ಲ. ಯಾಕಂತಂದ್ರೆ ಇದ್ರ ಬಗ್ಗೆ ಅಷ್ಟು ಜನಗಳಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆಯುರ್ವೇದದಲ್ಲಿ ಈ ಗಿಡಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಇದನ್ನ ಹೆಚ್ಚಾಗಿ ಬೆಳೆಯುವಂತ ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ವಿಶೇಷವಾಗಿ ನಾವು ಇದನ್ನ ಕೊಡ್ಬೇಕಾಗತ್ತೆ. ಈ ಖಡೀರ್ ಬೇರಿನ ಕಷಾಯವನ್ನು ನಾವು ಮಾಡಿ ಕುಡಿಯೋದ್ರಿಂದ ಬೆನ್ನು ನೋವಿಗೆ ಒಂದು ಒಳ್ಳೆಯ ಔಷಧಿ ಅಂತಾನೆ ಹೇಳ್ಬೋದು. ಇದು ತುಂಬಾ ಬೆನ್ನು ನೋವು ಇದೆ, ನನಗೆ ತುಂಬಾ ದಿನ ಕಮ್ಮಿ ಆಗ್ತಿಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಈ ಗಿಡ ಕಷಾಯವನ್ನ ಮಾಡಿ ಕುಡೀರಿ, ನಿಮ್ಗೆ 100% ಆಗಿ ನಿಮ್ಮ ಬೆನ್ನು ನೋವು ದೂರವಾಗುತ್ತೆ. ಹಾಗೇನೆ ಇದು ಹೃದಯ ದೌರ್ಬಲ್ಯಕ್ಕೂ ಸಹ ಒಂದು ಒಳ್ಳೆಯ ಔಷಧಿ. ಈ ಗರ್ಭಿಣಿಯರಿಗೆ ಮೂತ್ರ ಹೋಗದಿರುವಂತ ಸಮಸ್ಯೆ ಇರುತ್ತೆ, ಆ ಸಮಯದಲ್ಲಿ ಈ ಖಡೀರ್ ಬೇರಿನ ಕಷಾಯವನ್ನ ಮಾಡಿ ಕುಡಿಯೋದ್ರಿಂದ ಸರಾಗವಾಗಿ ಮೂತ್ರ ಹೋಗುತ್ತೆ, ಯಾವುದೇ ರೀತಿ ಮೂತ್ರದಲ್ಲಿ ತೊಂದರೆಗಳಿರಲ್ಲ. ಚಿಕ್ಕ ಮಕ್ಕಳಿಗೆ ಅಸ್ತಮ ಸಮಸ್ಯೆ ಇದ್ರೂ ಸಹ ಹಾಗೆ ಈ ಕಷಾಯವನ್ನು ಮಾಡಿ ಕುಡಿಸೋದ್ರಿಂದ ಅವರಿಗೆ ಅಸ್ತಮ ಕ್ರಮೇಣವಾಗಿ ದೂರವಾಗುತ್ತೆ. ಈ ಗಿಡಕ್ಕೆ ಕನ್ನಡದಲ್ಲಿ ಬಲ ಅಂತ ಹೆಸರಿದೆ. ಈ ಬಲ ಅಂತ ಹೆಸರಿರೋದು ಕಾರಣ ಏನಂತಂದ್ರೆ ಈ ಗಿಡದ ಕಷಾಯವನ್ನು ನಾವು ಮಾಡಿ ಕುಡಿಯೋದ್ರಿಂದ, ಈ ಗಿಡದ ಬೇರಿನ ಕಷಾಯ, ಗಿಡವಲ್ಲ, ಈ ಗಿಡದ ಬೇರಿನ ಕಷಾಯವನ್ನು ನಾವು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬಲ ಬರುತ್ತೆ, ಶಕ್ತಿ ಬರುತ್ತೆ. ಹಾಗಾಗಿ ಇದಕ್ಕೆ ಬಲ ಅಂತಾನು ಸಹ ಹೆಸರಿದೆ. ಈ ಗಿಡದಲ್ಲಿ ಸುಮಾರು 2-3 ವೆರೈಟಿಗಳಿದೆ. ನಾನು ನಿಮ್ಗೆ ಇವತ್ತಿಲ್ಲಿ 2 ರೀತಿಯ ಗಿಡವನ್ನು ತೋರಿಸ್ತೀನಿ, 2 ಬೇರೆ ಬೇರೆ ಜಾತಿದ್ದು. ಒಂದು ಬಿಳಿಯಾಗಿರುತ್ತೆ, ಅಂದ್ರೆ ಹಸಿರು ಬಣ್ಣದಿಂದ ಅದರ ದಂಟೆಲ್ಲ ಇರುತ್ತೆ. ಇನ್ನೊಂದು ಬಂದು ನೋಡಿ ಈ ರೀತಿಯಾಗಿ ಕೆಂಪು ಇರುತ್ತೆ. ನಿಮಗೆ 2ರಲ್ಲಿಯೂ ಸಹ ಔಷಧಿ ಅಂಶ ಒಂದೇ, ಆದ್ರೆ ನಿಮಗೆ ವೆರೈಟಿ ಬೇರೆ ಇರುತ್ತೆ. ಈ ಗಿಡದ ಬೇರಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಾತವನ್ನು ಹೊರಗೆ ಹಾಕುತ್ತೆ. ಯಾರಿಗಾದ್ರೂ ವಾತ ಸಮಸ್ಯೆ ಇದ್ರೆ ಈ ಗಿಡದ ಕಷಾಯವನ್ನು ಮಾಡಿ ಕುಡೀರಿ, ಖಂಡಿತವಾಗ್ಲೂ ನಿಮ್ಮ ವಾತ ಸಮಸ್ಯೆ ಪರಿಹಾರವಾಗುತ್ತೆ. ಇನ್ನು ನಿದ್ರಾಹೀನತೆ, ತುಂಬಾ ಜನಕ್ಕೆ ನಿದ್ರೆ ಬರಲ್ಲ ಅಂತ ಒದ್ದಾಡ್ತಿರ್ತಾರೆ, ಅಂಥವ್ರಿಗೆ ಸಹ ಹಾಗೆ ಈ ಗಿಡದ ನೀವು ಕಷಾಯವನ್ನು ಮಾಡಿ ಕುಡಿತಾ ಬನ್ನಿ. ಇದರಿಂದ ನಿಮ್ಮ ನಿದ್ರಾಹೀನತೆಯು ಸಹ ದೂರವಾಗುತ್ತೆ, ನೀವೊಂದು ಸುಖ ನಿದ್ರೆಯನ್ನ ಮಾಡಬಹುದು. ಇನ್ನು ಈ ಗಿಡದ ಬೇರಿನ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ರಕ್ತ ಮೂಲವ್ಯಾಧಿಗೂ ಸಹ ಒಂದೊಳ್ಳೆಯ ಔಷಧಿ ಇದು. ಯಾರಿಗಾದ್ರೂ ತುಂಬಾ ದಿನದಿಂದ ರಕ್ತ ಮೂಲವ್ಯಾಧಿ ಆಗ್ತಾ ಇದೆ, ಪರಿಹಾರ ಇಲ್ಲ ಅಂತಂದ್ರೆ ನೀವು ಈ ಗಿಡದ ಕಷಾಯವನ್ನು ಮಾಡಿ ಕುಡಿತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಕ್ರಮೇಣವಾಗಿ ರಕ್ತ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಹಾಗೆ ಈ ಗಿಡದಲ್ಲಿ ಯಥೇಚ್ಛವಾದಂಥ ಆಂಟಿ ಆಕ್ಸಿಡೆಂಟ್ ಅಂಶ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಉರಿಯೂತವನ್ನು ಇದು ಕಡಿಮೆ ಮಾಡುತ್ತೆ. ಇನ್ನು ನಿಮ್ಮ ತಲೆಯೆಲ್ಲ ಒಂದು ಪ್ರಶ್ನೆ ಓಡ್ತಿರಬಹುದು, ಇದನ್ನು ಯಾರು ಕುಡಿಬಹುದು, ಯಾರು ಕುಡಿಬಾರ್ದು ಅಂತ. ಸ್ನೇಹಿತರೆ, ಇದನ್ನ ಪ್ರತಿ ಒಬ್ಬರು ಕುಡಿಬಹುದು. ಈ ವಯಸ್ಸು ಅದು ಇದು ಏನೂ ಇಲ್ಲ, ಯಾರು ಬೇಕಾದರೂ ಕುಡಿಬಹುದು. ತುಂಬ ಒಳ್ಳೆಯದು, ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳಿಲ್ಲ. ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು, ದೊಡ್ಡವರಿಗೆ ಕೊಡಬಾರ್ದು ಅಂತ ಏನೂ ಇಲ್ಲ. ಪ್ರತಿಯೊಂದು ವಯಸ್ಸಿನ ವೈಮಿತ್ಯವರು ಸಹ ಇದನ್ನು ಕುಡಿಬಹುದು. ಐ ಹೋಪ್ ನೀವು ನಿಮಗೆಲ್ಲ ಸಿಕ್ಕಿದೆ, ಖಂಡಿತವಾಗ್ಲೂ ನೀವು ಇದನ್ನ ಕುಡಿತೀರಾ ಅಂತ ಅಂದ್ಕೊಳ್ತೀನಿ. ನೀವು ಕುಡೀರಿ, ನಿಮ್ಮ ದೇಹಕ್ಕೆ ತುಂಬಾ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ, ಆಂಟಿ ಆಕ್ಸಿಡೆಂಟ್ ಕೊಡುತ್ತೆ. ಓಕೆ, ಅಡಿಗೆ ರೂಮಲ್ಲಿ ಕಷಾಯ ರೆಡಿಯಾಗಿರ್ಬೋದು, ಅದು ರೆಡಿಯಾಗಿದೆಯಾ ಇಲ್ಲೋ ಅಂತ ನೋಡಿ. ರೆಡಿಯಾಗಿದ್ರೆ ಒಂದು ಟೇಸ್ಟ್ ನೋಡುವ ಹೇಗಿದೆ ಅನ್ನೋದು. ನೋಡಿ, ಈಗ ನಮ್ಮ ಕಷಾಯ ರೆಡಿಯಾಗಿದೆ. ನಾವೀಗ ಆಲ್ಮೋಸ್ಟ್ ಇದು 1.5 ಗ್ಲಾಸಷ್ಟು ಆಗಿದೆ, 1 ಗ್ಲಾಸನ್ನು ಕಮ್ಮಿನ ಇರಬಹುದು. ತುಂಬ ಒಳ್ಳೆಯದು, ಎಷ್ಟದು ಬೇಯತ್ತೋ ಅಷ್ಟು ಒಳ್ಳೆಯದು. ನಾವು ಜಜ್ಜಿದ್ರ ಕಾರಣ ಅದೇನೆ, ಕ್ಲೀನಾಗಿ ಬೇಯಬೇಕು ಅನ್ನೋ ದೃಷ್ಟಿಯಿಂದ. ನೋಡಿ, ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಆರಲಿ, ಅದಂತ ನಾವು ಒಂದು ಗ್ಲಾಸ್ಗೆ ಹಾಕುವ. ಸ್ನೇಹಿತರೆ, ನಾವು ಈ ರೀತಿಯ ಒಂದು ಅರಪೆ ಇಟ್ಟು ಇದನ್ನು ಕ್ಲೀನಾಗಿ ಸೋಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಸೋಸ್ಕೊಂಡ್ರೆ ನಾವು ಬೇರೆಲ್ಲ ಬೇಕಾಗಿಲ್ಲ, ಅದನ್ನು ನಾವು ಇನ್ನು ಬಿಸಾಡೋದು. ನಾವು ಇದನ್ನು ಇನ್ನು ಕುಡಿಬೋದು. ನೋಡಿ, ನಾನಾಗ 2 ಗ್ಲಾಸ್ ಹಾಕಿದ್ದೆ, ಆಲ್ಮೋಸ್ಟ್ ಇದು 1 ಗ್ಲಾಸ್ ಆಗಿದೆ. ಆ ಗ್ಲಾಸಲ್ಲಿ ಒಳಗೆ 1-1/4 ಗ್ಲಾಸ್ ಇರ್ಬೋದು. ಓಕೆ, ನನ್ನ ಕೈಲಿಗ ಕಷಾಯ ಇದೆ. ಆ್ಯಕ್ಚುಲಿ ನಾವು ಫುಲ್ ಮಾಡಿದ್ವಲ್ಲ, ನಾನು 3 ಪಾಲು ಮಾಡಿದೆ, ಅವರಿಗೆ ಇಬ್ಬರಿಗೆ ಅಲ್ಲಿ ಕೊಟ್ಟಿದ್ದೀನಿ, ನಾನು ಸ್ವಲ್ಪ ಇಲ್ಲಿ ಕುಡಿತೀನಿ. ನಾನು ಇದನ್ನು ಕುಡಿದು ಇದರ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಟೇಸ್ಟ್ ಅಂತ ನಮಗೇನು ಗೊತ್ತಾಗ್ತಾ ಇಲ್ಲ, ನಾರ್ಮಲ್ ನಾವು ನೀರು ಕುಡಿದ್ರೆ ಏನು ಟೇಸ್ಟ್ ಇದೆಯೋ ಹಾಗೆ ಟೇಸ್ಟ್ ಇದೆ. ಆದರೆ ಜೀರಿಗೆ ಫ್ಲೇವರ್ ಸಿಗ್ತಾ ಉಂಟು. ಯಾಕಂದರೆ ನಾವು ಜೀರಿಗೆ ಹಾಕಿದ್ರಿಂದ ಆ ಜೀರಿಗೆ ಫ್ಲೇವರ್ ಇದೆ. ಬಿಟ್ಟರೆ ಅದು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ರೀತಿಯ ಟೇಸ್ಟ್ ಸಿಗ್ತಾ ಇಲ್ಲ. ನಾವೇನೀಗ ಚಗರ್ ಅಂತೀವಲ್ಲ ಆ ರೀತಿ ಏನೂ ಟೇಸ್ಟೇ ಇಲ್ಲ, ನಾರ್ಮಲ್ ಟೇಸ್ಟ್ ಇದೆ. ನಿಮಗೆ ಕಷಾಯ ಕುಡಿತೀನಿ ಅಂತ ಅನಿಸೋದಿಲ್ಲ. ಹಾಗೆ ಇದಕ್ಕೆ ಬೆಲ್ಲ ಸಕ್ಕರೆ ಇಕ್ಕರೆ ಏನೂ ಅವಶ್ಯಕತೆನೇ ಇಲ್ಲ. ಆದರೆ ಅದರದ್ದೊಂದು ಸ್ಮೆಲ್ ಇದೆ, ಆ ಸ್ಮೆಲ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ನೇಹಿತರೆ, ಇದಿಷ್ಟು ಕಡೀರ್ ಬೇರಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಇದೆ ಅಂದ್ಕೊಳ್ತೀನಿ. ಇಷ್ಟ ಇದೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋಗಳು ನೋಡ್ತಾ ಇದ್ದೀರಿ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವೀಡಿಯೋನ ಶೇರ್ ಮಾಡಿ. ನನಗೆ ಆಲ್ಮೋಸ್ಟ್ ನನ್ನ ಚಾನಲ್ಗೆ 56,000 ಸಬ್ಸ್ಕ್ರೈಬ್ ಇದ್ದಾರೆ, ಬಟ್ ವ್ಯೂಸ್ ತುಂಬ ಕಮ್ಮಿ ಇದೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಆದರೆ ನೀವು ವೀಡಿಯೋಗಳು ನೋಡ್ತಾ ಇಲ್ಲ. ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ನೋಡೋದಕ್ಕಿಂತ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ನೋಡುವಂಥ ವ್ಯೂಸ್ ನನಗೆ ಜಾಸ್ತಿ ಇದೆ. ಇದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ದು ಏನೋ ಸಜೆಷನ್ ಇದ್ದರೆ ದಯವಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ. ಈ ರೀತಿ ವಿಡಿಯೋ ಮಾಡಿ ಅಥವಾ ಇದು ಮಾಡಬೇಡಿ, ಇದು ಮಾಡಿ, ಏನಾದರೂ ನಿಮ್ಮ ಸಜೆಷನ್ ಏನಿದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ವೀಡಿಯೋನ ಕೊಡಲಿಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ. ನಾವಿಲ್ಲಿ ಯಾಕೆ ವೀಡಿಯೋ ಮಾಡ್ತೀವಿ ಅಂತಂದರೆ, ನಮ್ಗೆ ಗೊತ್ತಿರೋ ವಿಷಯ ಒಂದು 10 ಜನ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ. ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದು, ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದೆಲ್ಲ ಮಾಡಿದ್ರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಅನಿಸುತ್ತೆ. ನಾವು ಇನ್ನೂ ಹೊಸ ಹೊಸದಾಗಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ನಾವು ಹುಡುಕ್ಲಿಕ್ಕೆ ನಮ್ಮದು ಪ್ರೇರಣೆ ಆಗುತ್ತೆ. ಹಾಗೆ ಹುಡುಕ್ತಾ ನಾವು ಹೊಸ ಹೊಸ ವಿಷಯಗಳನ್ನ ಸಹ ತಿಳಿಸ್ಲಿಕ್ಕೆ ಸಹ ಒಂದು ನಮಗೆ ಖುಷಿ ಅನಿಸುತ್ತೆ. ಏನೇನು ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದೊಳ್ಳೆಯ ರೆಸಿಪಿ ಅಥವಾ ಒಂದೊಳ್ಳೆಯ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆಯೇ ಆದಷ್ಟು ಬೇಗ ವ್ಯಾಕ್ಸಿನ್ ತಗೊಳ್ಳಿ. ಹಾಗೆ ತಗೊಂಡ್ರ ಮೇಲೆ ಅದಾಗತ್ತೆ ಇದಾಗತ್ತಂತ ಏನೇನೋ ಸುಳ್ಳು ವದಂತಿಗಳಿದ್ರೆ ದಯವಿಟ್ಟು ಕಿವಿಗಳು ಹೋಗಬೇಡಿ. ಅವೆಲ್ಲ ಏನಿಲ್ಲ. ತಗೊಂಡಾಗ ನಮಗೆ ಸ್ವಲ್ಪ ಜ್ವರ ಬರುತ್ತೆ, ಲೈಟಾಗಿ ಜ್ವರ ಬರುತ್ತೆ ಅಷ್ಟೇ. ಅವರು ಟ್ಯಾಬ್ಲೆಟ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ ತಗೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ತಗೊಂಡ್ರೆ ಒಳ್ಳೆಯದೇ, ಏನು ಅದು ಬಿಟ್ಟರೆ ಬೇರೆ ಏನಾಗಲ್ಲ. ನಾನು ಸಂಡೆ ತಗೊಂಡಿದ್ದೀನಿ, ಇವತ್ತು ನಿಮ್ಮದು ನಿಂತಿದ್ದೀನಿ. ಓಕೆ, ನಾನು ಆರಾಮಾಗಿದ್ದೀನಿ. ನಾನು ಸ್ವಲ್ಪ ಮೈಕೆ ನೋವಿದೆ, ಸ್ವಲ್ಪ ಸುಸ್ತಿದೆ, ಅಷ್ಟು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ನೀವೇ ನಿಮ್ಮ ಹೆಲ್ತ್ ನಿಮ್ಮ ಕೈಲಿದೆ, ನೀವು ಅದನ್ನು ಕಾಪಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.